ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಭಾಗ 1, 2 ಮತ್ತು 3ನೆಯ ಭಾಗದಲ್ಲಿ ನಾವು ಶ್ರೀ ವಿಷ್ಣುವಿನ 12 ಅವತಾರಗಳ ಬಗ್ಗೆ ಮಾಹಿತಿ ನೀಡಿದ್ದೆವು. 4ನೆಯ ಭಾಗದಲ್ಲಿ ವಿಷ್ಣುವಿನ ಇನ್ನೂ 4 ಅವತಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. 13ನೆಯ ಅವತಾರ ಮೋಹಿನಿ ಅವತಾರ. ಸಮುದ್ರ ಮಂಥನ ಮಾಡಿದ್ದೇ ಅಮೃತಕ್ಕಾಗಿ, ಅಮೃತ ಕುಡಿದರೆ ಅಮರರಾಗುತ್ತಾರೆ ಅನ್ನೋ ವಿಷಯ ರಾಕ್ಷಸರಿಗೂ ದೇವತೆಗಳಿಗೂ ಗೊತ್ತಿತ್ತು. ಹೀಗಾಗಿ ಇಬ್ಬರು ಸಂಧಾನ ಮಾಡಿಯೇ ಸಮುದ್ರ ಮಂಥನ ಮಾಡಿದ್ದರು. ಈ ವಿಷಯ ಗೊತ್ತಾದಾಗ ವಿಷ್ಣು ಸ್ವತಃ ತಾನೇ ಅಮೃತ ಹಂಚಬೇಕೆಂದು ಮೋಹಿನಿಯ ರೂಪ ತಾಳಿದನು. 14ನೆಯ ಅವತಾರ ನರಸಿಂಹ ಅವತಾರ. ಹಿರಣ್ಯಕಶಿಪುವಿನ ವಧೆ ಮಾಡಲು ಬಂದವನೇ ನರಸಿಂಹ. ಹಿರಣ್ಯಕಶಿಪುವಿನ ಪುತ್ರ ಭಕ್ತ ಪ್ರಹ್ಲಾದ ವಿಷ್ಣುವಿನ ಭಕ್ತನಾದ ಕಾರಣ ಕಶಿಪುವಿಗೆ ಸಿಟ್ಟಿತ್ತು. ಆಗ ಮಗನನ್ನು ಕುರಿತು ಕಶಿಪು, ನಿನ್ನ ವಿಷ್ಣು ಎಲ್ಲಿರುವನು? ಇಲ್ಲಿರುವನೇ, ಈ ಕಂಬದಲ್ಲಿರುವನೇ ಎಂದು ಸಿಟ್ಟಿನಿಂದ ಕಂಬವೊಂದನ್ನು ಒಡೆದನು. ಅದರಿಂದ ಬಂದ ನರಸಿಂಹ ಕಶಿಪುವನ್ನು ಹೊಸ್ತಿಲ ಮೇಲಿರಿಸಿ ನರಸಿಂಹ ರೂಪ ಧರಿಸಿ ವಧೆ ಮಾಡಿದನು. 15ನೆಯ ಅವತಾರ ವಾಮನ ಅವತಾರ. ತ್ರಿಲೋಕದಲ್ಲೂ ಅಧಿಕಾರ ಚಲಾಯಿಸುತ್ತಿದ್ದ ಬಲೀಂದ್ರನ ಅಹಂ ಮುರಿಯಲು ವಿಷ್ಣು ವಾಮನ ಅವತಾರ ಧರಿಸಿದ. ವಾಮನ ಅಂದರೆ ಪುಟ್ಟ ಬಾಲಕನ ಅವತಾರ. ಬಲೀಂದ್ರ ಯಜ್ಞ ನಡೆಸುತ್ತಿದ್ದಾಗ ದಾನ ಕೇಳಲು ವಾಮನ ಬರುತ್ತಾನೆ. ನನಗೆ 3 ಪಥ ಭೂಮಿ ಬೇಕೆಂದು ಕೇಳ್ತಾನೆ. ಆಗ ಬಲೀಂದ್ರ ಈ ಪುಟ್ಟ ಬಾಲಕನ ಗಾಲಿನಿಂದ 3 ಪಥ ಎಷ್ಟು ಚಿಕ್ಕದಾಗುತ್ತದೆ, ಕೊಟ್ಟರಾಯಿತು ಎಂದು, ಸರಿ ನಿನಗೆ ಬೇಕಾದಷ್ಟು ಜಾಗ ತೆಗೆದುಕೋ ಎಂದ. ಆಗ ವಾಮನ ಬೃಹದಾಕಾರದ ರೂಪ ತಾಳಿ ದೇವಲೋಕ, ಭೂಲೋಕ ಮತ್ತು ಪಾತಾಳ ಲೋಕವನ್ನು 3 ಪಥದಲ್ಲಿ ಆವರಿಸಿದ. ಆ ವೇಳೆ ಬಲೀಂದ್ರನ ತಲೆ ಮೇಲೆ ಕಾಲಿಟ್ಟ. 16ನೆಯ ಅವತಾರ ಹಯಗ್ರೀವ ಅವತಾರ. ಬ್ರಹ್ಮದೇವನಿಂದ ವೇದವನ್ನು ಕದ್ದ ಮಧು ಕೈಟಭರೆಂಬ ರಾಕ್ಷಸರು ರಸಾತಳದಲ್ಲಿ ಹೋಗಿ ಬಚ್ಚಿಟ್ಟುಕೊಂಡಿದ್ದರು. ಆಗ ಬ್ರಹ್ಮ ಸಹಾಯಕ್ಕಾಗಿ ಶ್ರೀ ವಿಷ್ಣುವಿನ ಬಳಿ ಹೋದರು. ಆಗ ವಿಷ್ಣು ಹಯಗ್ರೀವನ ರೂಪ ತಾಳಿ ಮಧು ಕೈಟಭರ ವಧೆ ಮಾಡಿದರು. ವೇದವನ್ನು ಬ್ರಹ್ಮದೇವನಿಗೆ ಸಿಗುವಂತೆ ಮಾಡಿದರು. ಹಯಗ್ರೀವ ಎಂದರೆ ಕುದುರೆ ಮುಖವುಳ್ಳ ಮನುಷ್ಯ ಎಂದರ್ಥ. ಇವಿಷ್ಟು ಶ್ರೀ ವಿಷ್ಣುವಿನ 24 ಅವತಾರಗಳಲ್ಲಿ 16 ಅವತಾರಗಳ ಬಗೆಗಿನ ಮಾಹಿತಿ. ಮುಂದಿನ ಭಾಗದಲ್ಲಿ ಇನ್ನೂ 4 ಅವತಾರಗಳ ಬಗ್ಗೆ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.